ಬಡವರ ಅನುಕೂಲಕ್ಕಾಗಿ ಕಡಿಮೆ ವೆಚ್ಚದಲ್ಲಿ ಮದುವೆ, ನಾಮಕರಣ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್ಟಿಬಿ ನಾಗರಾಜ್ ಅವರು ಎನ್ಟಿಬಿ ಭವನ ನಿರ್ಮಾಣ ಮಾಡಿ ಬಡವರ ಉಪಯೋಗಕ್ಕಾಗಿ ಅನುಕೂಲ ಕಲ್ಪಿಸಿದ್ದಾರೆ. ಗರುಡಾಚಾರ್ ಪಾಳ್ಯದ ಬಳಿ ನಿರ್ಮಾಣ ಮಾಡಿರುವ ಎನ್ಟಿಬಿ ಭವನ ಹಾಗೂ ಶನೇಶ್ವರ ಸ್ವಾಮಿ ದೇವಾಲಯದ ಪೂಜಾ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಸವ ಕಲ್ಯಾಣ ಮಠದ ಶ್ರೀ ಮಹಾದೇವ ಸ್ವಾಮಿಗಳು, ಶಾಂತಮ್ಮ ಎನ್ಟಿಬಿ ನಾಗರಾಜ್, ಪಿಲ್ಲಣ್ಣ, ಮುಖಂಡರಾದ ನಿತೀಶ್ ಪುರುಷೋತ್ತಮ್ ಹಾಗೂ ಇನ್ನು ಅನೇಕರು ಭಾಗವಹಿಸಿ ಎನ್ಟಿಬಿ ಸಮುದಾಯ ಭವನ ಉದ್ಘಾಟನೆ ಮಾಡಿದರು. ಈ ದೇವಾಲಯವನ್ನು ಮುಂಚಿತವಾಗಿ ನಿರ್ಮಾಣ ಆಗಿತ್ತು. ಅದನ್ನೇ ಪೂಜೆ ಪುರಸ್ಕಾರಗಳು ಮತ್ತು ಅನೇಕ ಗ್ರಾಮದ ಮನೆ ದೇವರು ಕೂಡ ಇದ್ದರು. ಮುನೇಶ್ವರ ಸ್ವಾಮಿ ಕೆಲವು ಕುಟುಂಬಗಳಿಗೆ ಮನೆ ದೇವರಾಗಿ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಹಾಗೆ ಸಾರ್ವಜನಿಕವಾಗಿ ಇಲ್ಲಿ ಪೂಜೆ ಪುರಸ್ಕಾರಗಳು ಮಾಡಿ ಕುರಿ ಕೋಳಿ ಬಲಿ ಕೊಡ್ತಕ್ಕಂಥ ಈ ಮುನೇಶ್ವರ ಸ್ವಾಮಿಗೆ ಒಂದು ಇತಿಹಾಸ ಪ್ರಸಿದ್ಧಿ ರಾಜ್ಯದಲ್ಲೇ ಆದಂತಹ ಮುನೇಶ್ವರ ಸ್ವಾಮಿ ದೇವರ ಇತಿಹಾಸ. ಹಾಗಾಗಿ ಇವತ್ತು ಗರುಡಾಚಾರ ಪಾಳ್ಯ ಗ್ರಾಮ ಸಾಕಷ್ಟು ಅಭಿವೃದ್ಧಿಯಾಗಿ ಎಲ್ಲಿ ಕೂಡ ಇವತ್ತು ಎಲ್ಲಾದರೂ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಥವಾ ಒಂದು ಸಣ್ಣ ಈ ದೇವರ ಕಾರ್ಯಕ್ರಮಗಳು ಮಾಡಿ ಸಾರ್ವಜನಿಕವಾಗಿ ಊಟ ಉಪಚಾರಗಳು ಮಾಡಲಿಕ್ಕೆ ಕೂಡ ಎಲ್ಲಿ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಯಾವುದೇ ಒಂದು ಭವನ ಕೂಡ ಇಲ್ಲ. ಅದರಲ್ಲಿ ಬಡವರು ಆರ್ಥಿಕವಾಗಿ ಇದ್ದಂಥ ಬಡವರು ಏನಾದರೂ ಮುಂದೆ ಮುದ್ದೆ ಅವರು ದೇವರುಗಳು ಪೂಜೆಗಳು ಮಾಡಬೇಕಾದ್ರೆ ಕೂಡ ಇಲ್ಲಿ ಗೋಸಾಲೆ ಅಂತ ಬಂದಿತ್ತು. ಆ ಗೋಸಾಲೆ ಅವರು ಚಿಕ್ಕದಾಗಿ ಮನೆ ಅದು ಬಾಡಿಗೆ ಕೊಡ್ತಾ ಇದ್ದರು. ಇದರಿಂದ ಅವರು ಕೂಡ ತಿಳಿಸ್ಬಿಟ್ಟಿದ್ದಾರೆ. ರಾಜಕೆ ಈ ಮಹಾದೇವಪುರ ಅಲ್ಲಿ ಪಟ್ಟಣಮ್ಮ ಮತ್ತು ಮಹೇಶ್ವರಪ್ಪ ದೇವಸ್ಥಾನ ನಂತರ ಕೂಡ ಅಲ್ಲಿ ಮದುವೆಗೆ ಕೂಡ ಒಂದು ಕಲ್ಯಾಣ ಮಂಟಪ ಮಾಡಿ ಸೇರ್ತಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ, ಅದು ಬಹಳ ಕಷ್ಟ ಆಗುತ್ತದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಬಹಳ ಚೆನ್ನಾಗಿದೆ. ಇಲ್ಲಿ ಒಂದು 3-4 ಬಂದರೂ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು ಅಥವಾ ಮದುವೆ ನಾಮಕರಣ ಅಥವಾ ಇಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿದಾಗ ಊಟದ ವ್ಯವಸ್ಥೆ ಕೂಡ ಬಹಳ ಅನುಭವ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಣ್ಣ ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದೆ. ಇದನ್ನು ಮಾಡಿದ್ದೇ ಬೇರೆ ಪ್ರಾರಂಭದಲ್ಲಿ ನಾವು ಸುಮ್ಮನೆ ಒಂದು 25-30 ಒಂದು ಶೆಡ್ ಮಾಡಿ ಒಂದು ಅಡುಗೆ ಮನೆ ಮಾಡಿ ಇಲ್ಲಿ ಬರೋಂಥವ್ರು ಮಾಡ್ಕೊಂಡೋಗಿ ಅಂತ ಪ್ರಾರಂಭ ಮಾಡಿದ್ವಿ. ಈ ನಂದಕುಮಾರು, ಈ ಮುನರಾಜು ಇವರೆಲ್ಲ ಸೇರಿಕೊಂಡಿಲ್ಲ ಜಾಗ, ಇದು ವೇಸ್ಟ್ ಆಗೋಗ್ತದೆ, ಸ್ವಲ್ಪ ದೊಡ್ಡದಾಗಿ ಕಟ್ಬಿಡೋಣ, ಯಾರಾದರೂ ಉಪಯೋಗ ಮಾಡಿಕೊಡ್ಲಿ ಅಂತೇಳಿ ಇದರ ಬಗ್ಗೆ ಬದಲಾವಣೆ ಮಾಡಿ ಇದು ಪ್ರಾರಂಭ ಮಾಡಿ ಅಂತ ಕರೀತಾರೆ. ಅವನು ಅಂತ ಹೇಳ್ತಾರೆ, ಅವನು ವರ್ಣಾತೀತ, ವರ್ಗಾತೀತ, ಜಾತ್ಯಾತೀತ, ಧರ್ಮಾತೀತವಾಗಿರ್ತಕ್ಕಂಥವನ್ನ ದೇವರು ಅಂತ ಕರ್ಕೊಳ್ತಾರೆ. ಆ ದೇವರು ಹೇಗಿದ್ದಪ್ಪ ಅಂದರೆ, ನಮ್ಮೊಳಗೆ, ನಿಮ್ಮೊಳಗೆ, ಜಗದೊಳಗೆ, ಇಹೆದೊಳಗೆ, ತರದೊಳಗೆ, ಇಡೀ 24 ಜೀವರಾಶಿಗಳನ್ನು ತುಂಬಿ ತುಳುಕುವಂತ ಕೆಲಸ ಮಾಡ್ತಾನೆ ಅವನ ದೇವರು ಅಂತ ಕರೆ. ಮತ್ತೆ ಅವನಿಗೆ ಹೇಗಿದ್ದಾನಪ್ಪ ಅಂತಂದ್ರೆ, ನಿರಾಕಾರ, ನಿರಂಜನ, ನಿರ್ಲೇಪ, ನಿತ್ಯನೂತನ, ಜಗದಗಲ, ಮುಗಿಲಗಲ, ನಿಗೆಹಗಲವಾಗಿರ್ತಕ್ಕಂಥ ಪರಮಾತ್ಮ ಅವನ ದೇವರು, ದೇವರು, ದೇವರು ಅಂತ ಯಾವ್ದಾರು ಮೇಲೆ ಯಾವ ದೇವರು ಅಂತ ಕರ್ಕೊಳ್ತೀವಿ. ಆ ದೇವರಿಗೆ ಶರಣಾಗ್ತೀವಿ. ದೇವಸ್ಥಾನಕ್ಕೆ ಬಂದ ಹತ್ರ ಬಂದಾಗ ರೋಡಲ್ಲಿ ಹೋಗ್ತಾರೆ, ಶಿರಬಾಗಿ ಹೃದಯವನ್ನು ಮುಟ್ಟಿ ನಮಸ್ಕಾರ ಮಾಡುವಂತ ಕೆಲಸ ಮಾಡ್ತೀವಿ. ಖಂಡಿತವಾಗಿ ಆ ದೇವರು ಇಲ್ಲ ಅಂತಿದ್ರೆ ಈ ದೇಹವಿಲ್ಲ, ದೇವರು ಇಲ್ಲ ಆದ್ಮೇಲೆ ಈ ದೇಶವಿಲ್ಲ, ದೇವರು ಇಲ್ಲ ಆಮೇಲೆ ನಾವೇನೇನು ಇಲ್ಲ ಅಂತಕ್ಕಂಥ ವಿಚಾರ ಚಿಂತನೆ ಮಾಡಬೇಕಾಗತ್ತೆ. ಆ ದೇವರು ನಮ್ಮೊಳಗೆ ಗುಪ್ತವಾಗಿ, ಸುಪ್ತವಾಗಿ, ಈಜಿ ಈ ತಿಪ್ಪೆ ಗುಂಡಿಯಲ್ಲಿ ಮಧ್ಯ ಮಾಂಸಗಳ ಮಧ್ಯಭಾಗದಲ್ಲಿ ಆ ಪರಮಾತ್ಮ ಗುಪ್ತವಾಗಿ, ಸುಪ್ತವಾಗಿ ಕುಂತು ಚೇತನವನ್ನು ಕೊಡುವಂತ ಕೆಲಸ ಮಾಡ್ತಾ ಚೈತನ್ಯ ಕೊಡ್ತಾ ಇದ್ದಾರೆ. ಹಾಗಾಗಿ 84 ಲಕ್ಷ ಜೀವರಾಶಿ ಕೋಟಿಗಳ ಜನ್ಮವನ್ನು ತಡೆದು ನಾವು ಕೊನೆಯ ಜನ್ಮವಾಗಿ ಬಂದಿದ್ದೀವಿ. ನಿಜಕ್ಕೂ ಸಾರ್ಥಕವಾದ ಬದುಕು
ನೀನು ಏನಾದರೂ ಮಾಡಿದೀಯಾ, ಏನಾದರೂ ಮಾಡಿ ಉಳಿಸೋದಾದರೆ ಬೆಳೆಸೋದಾದರೆ ನೀ ಮಾನವನಾಗಿ ಹೋಗು, ಮನುಷ್ಯನಾಗಿ ಹೋಗು, ಮಾನವ ಧರ್ಮವನ್ನು ರಕ್ಷಣೆ ಮಾಡು, ಮಾನವೀಯ ಮೌಲ್ಯಗಳ ಸಂಗ್ರಹಣೆ ಮಾಡ್ಕೊ, ಮಾನವೀಯ ಮೌಲ್ಯಗಳ ಸಂಗ್ರಹಣೆ ಮಾಡ್ಕೊ, ನೀತಿ ಮಾರ್ಗ ಸಾಗುವಂಥ ಕೆಲಸ ಮಾಡು ಅಂತೇಳಿ ಆ ಪರಮಾತ್ಮ ನಮ್ಮನ್ನು ನಿಮ್ಮನ್ನು ಜಗತ್ತಿಗೆ ಕಳಿಸಿರುವಂಥ ಕೆಲಸ ಮಾಡ್ತಾನೆ. ಮಹೇಶ್ವರ ಸ್ವಾಮಿ ದೇವಾಲಯಕ್ಕೆ ದಸರಾ ಆದ ನಂತರ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಪೂಜೆಯನ್ನು ಮಾಡಿ ನಾವು ಮರಿಗಳನ್ನು ಹೊಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತೀರಿ. ಅದೇ ರೀತಿಯಾಗಿ ಹಳೆ ದಿನಗಳು ಬಂದಾಗ ದೇವರು ಮಾಡೋಕ್ಕೆ ಕೂಡ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಇಲ್ಲಿ ಬಂದು ದೇವರನ್ನು ಮಾಡ್ತಾರೆ. ಹುಟ್ಟು ಕೂದಲು ತೆಗಿಬೇಕಂದ್ರೂ ಕೂಡ ಇಲ್ಲೇ ಕೂಡ ಹುಟ್ಟುಕೂದಲು ತೆಗೆದಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದರೆ ಒಂದು ಕೊರತೆ ಐತೆ, ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು, ಆದರೆ ಒಂದು ಸಮುದಾಯ ಭವನ ಇರ್ತಾ ಇರಲಿಲ್ಲ. ಇಲ್ಲೇ ಒಂದು ಶಾಮಿಯನ್ನು ಹಾಕಿ ಎಲ್ಲ ಕೂಡ ಹೋಟೆಲ್ಗಳನ್ನ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಬಹಳಷ್ಟು ಇಲ್ಲಿ ನಾವು ಪೂಜೆಗಳನ್ನು ಮಾಡೋಕೆ ಬಂದಾಗ ಇದನ್ನು ಚರ್ಚೆ ಮಾಡ್ತಾನೇ ಇದ್ರಿ. ಅದೇ ರೀತಿಯಾಗಿ ಇವತ್ತು MDB ನಾಗರಾಜನ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರ ಒಂದು ಸಹಕಾರದಲ್ಲಿ ಇವತ್ತು ನಮ್ಮ ಅಂಗಡಿ ಮುನರಾಜ್ ಅವರಾಗಿರ್ಬೋದು, ನಂದಕುಮಾರ್ ಅವರಾಗಿರ್ಬೋದು, ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಈ ಭವ್ಯವಾದ ಸಮುದಾಯ ಭವನವನ್ನು ಲೋಕಾರ್ಪಣೆಯನ್ನು ಮಾಡಿದ್ದೀರಿ. ಇವತ್ತು ಅದೇ ರೀತಿಯಾಗಿ 25,000 ರೂಪಾಯಿ ಕೇವಲ ಮೇಂಟೆನೆನ್ಸ್ಗೋಸ್ಕರ, ಅದು ಮೇಂಟೆನೆನ್ಸ್ಗೋಸ್ಕರ 25,000 ಇವತ್ತು MDB ನಾಗರಾಜನ್ ಅವರು ಹೇಳಿದ್ದಾರೆ, ಅಷ್ಟೇ ಕಲೆಕ್ಟ್ ಮಾಡಬೇಕು ಅಂತೇಳಿ. ಉದ್ದೇಶ ಇಷ್ಟೇ, ಬಡವರಿಗೆ ಇವತ್ತು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಸಮುದಾಯ ಭವನ ಇರಲಿಲ್ಲ. ಆದರೆ ಇವತ್ತು ಈ ದಿನದೊಂದು ಲೋಕಾರ್ಪಣೆ ಆಗಿದೆ. ಯಾರೇ ಇವತ್ತು ಹುಟ್ಟುಕೂದಲು ತೆಗೆಯೋದಾಗಲಿ, ದೇವರ ಮಾಡೋರಾಗಲಿ ಇಲ್ಲಿ ಮಾಡ್ಬೋದು. ಪ್ಲಸ್ ಇವತ್ತು ಮದುವೆ ಪೂಜೆ ಮಾಡಬೇಕಾದ್ರೂ ಕೂಡ ಇಲ್ಲಿ ಮಾಡ್ಬೋದು. ಒಂದು 200-250 ಜನಗಳಿಗೆ ನಾಮಕರಣ, ದೇವರು, ಮದುವೆ, ಏನು ಬೇಕಾದ್ರೂ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ಲೋಕಾರ್ಪಣೆ ಆಗಿದೆ. ಅದನ್ನು ಎಲ್ಲರೂ ಕೂಡ ಇವತ್ತು ಸೇರಿದ್ದೀರಾ, ಎಲ್ಲರೂ ಕೂಡ ತಮ್ಗೆ ಗೊತ್ತಿರೋರಿಗೆ ಪರಿಚಯದವ್ರಿಗೆ ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ